ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಹಲ್ಲೇ
ಶಕ್ತಿಯ ಅಡಗಿಸಿ ಬಿಡಲು, ಸೈತಾನನ ಶಕ್ತಿಯ ಅಡಗಿಸಿ ಬಿಡಲು ಅಭಿಷೇಕವ ಮಾಡಿರುವೆ ನನ್ನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿ ನಂತರ ಈ ದಿವಸದ ಧ್ಯಾನವನ್ನು ನಾವು ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ 2:1-11 ತನಕ. ಪಾಪ ವಿಮೋಚಕ ಯೇಸು. ಕೆಲವು ದಿನಗಳು ಕಳೆದ ಬಳಿಕ ಯೇಸು ಸ್ವಾಮಿ ಮತ್ತೊಮ್ಮೆ ಕಫರ್ನವಿಗೆ ಬಂದರು. ಅವರು ಮನೆಯಲ್ಲಿದ್ದಾರೆಂಬ ಸುದ್ದಿ ಹಬ್ಬಿತು. ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು. ಇದರಿಂದಾಗಿ ಮನೆಯೊಳಗೆ ಮಾತ್ರವಲ್ಲ ಹೊರಗಡೆಯೂ ಸ್ಥಳ ಸಾಲದೆ ಹೋಯಿತು. ಯೇಸು ಅಲ್ಲಿ ಸೇರಿದ್ದ ಜನಸ್ತೋಮಕ್ಕೆ ದೇವರ ವಾಕ್ಯವನ್ನು ಬೋಧಿಸತೊಡಗಿದರು. ಆಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಹೊರಿಸಿಕೊಂಡು ಕೆಲವರು ಅಲ್ಲಿಗೆ ಬಂದರು. ಜನಸಂದಣಿಯ ನಿಮಿತ್ತ ಅವನನ್ನು ಯೇಸುವಿನ ಸಮೀಪಕ್ಕೆ ಸಾಗಿಸಲು ಸಾಧ್ಯವಾಗಲಿಲ್ಲ. ಆದುದರಿಂದ ಅವರು ಯೇಸು ಇದ್ದ ಮನೆಯ ಮೇಲ್ಛಾವಣಿಯನ್ನು ತೊರೆದು ದೊಡ್ಡ ಕಿಂಡಿಯೊಂದನ್ನು ಮಾಡಿ ರೋಗಿಯನ್ನು ಹಾಸಿಗೆಯ ಸಮೇತ ಕೆಳಗಿಳಿಸಿದರು. ಯೇಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯು ರೋಗಿಗೆ, ಮಗು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು.
ಆಗ ಅಲ್ಲೇ ಕುಳಿತಿದ್ದ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು ಇವನೇಕೆ ಹೀಗೆ ಮಾತನಾಡುತ್ತಾನೆ, ಇದು ದೇವದೂಷಣೆ, ದೇವರೊಬ್ಬರ ಹೊರತು ಪಾಪಗಳನ್ನು ಕ್ಷಮಿಸಲು ಬೇರೆ ಯಾರಿಂದ ಸಾಧ್ಯ ಎಂದು ತಮ್ಮ ಮನಸ್ಸಿನಲ್ಲೇ ಆಲೋಚಿಸಿಕೊಳ್ಳುತ್ತಿದ್ದರು. ಅವರು ಹೀಗೆ ಯೋಚಿಸುತ್ತಿರುವುದನ್ನು ಯೇಸು ತಕ್ಷಣ ಗ್ರಹಿಸಿಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿರುತ್ತೀರಿ ಏಕೆ? ಈ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದು ಹೇಳುವುದು ಸುಲಭವೋ ಅಥವಾ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎನ್ನುವುದು ಸುಲಭವೋ? ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಟೆಂದು ಈ ಮೂಲಕ ನಿಮಗೆ ಖಚಿತವಾಗಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ನಾನು ನಿನಗೆ ಆಜ್ಞಾಪಿಸುತ್ತೇನೆ, ಏಳು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದರು. ಎಲ್ಲರೂ ನೋಡುತ್ತಿದ್ದ ಹಾಗೆ ಅವನು ಎದ್ದು ನಿಂತನು, ತನ್ನ ಹಾಸಿಗೆಯನ್ನು ತಾನೇ ಎತ್ತಿಕೊಂಡು ಹೊರಟು ಹೋದನು. ನೆರೆದಿದ್ದ ಎಲ್ಲರೂ ಆಶ್ಚರ್ಯಚಕಿತರಾಗಿ ಇಂಥ ಕಾರ್ಯವನ್ನು ನಾವು ನೋಡಿದ್ದೇ ಇಲ್ಲ ಎಂದು ದೇವರನ್ನು ಕೊಂಡಾಡಿದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಕಳೆದ ವಾರದಲ್ಲಿ ನನ್ನ ಮಿತ್ರರೊಬ್ಬರು, ಗುರುಗಳು, ಆಫ್ರಿಕಾದಲ್ಲಿ ಅವರು ಕೆಲಸ ಮಾಡುತ್ತಾರೆ, ಅವರು ಭೇಟಿ ಮಾಡಿದಾಗ ಒಂದು ವಿಚಾರವನ್ನು ತಿಳಿಸಿದಳು. ಆ ವಿಚಾರ ಏನಂತ ಹೇಳಿದರೆ ಮದುವೆಯ ಬಗ್ಗೆ. ನಾನು ಮುಂಚೆ ಒಂದು ಸಲ ಕೆಲ ವರ್ಷಗಳ ಹಿಂದೆ ಇಂಥದ್ದೇ ಒಂದು ವಿಚಾರವನ್ನು ಬೇರೆ ಒಬ್ಬ ಗುರುಗಳಿಂದ ಕೇಳಿದೆ. ಅದು ಮಡಗಾಸ್ಕರ್ ಬಗ್ಗೆ. ಆದರೆ ಈ ಸಲ ಕೇಳಿದ್ದು ನಾನು ಟಂಜಾನಿಯಾದಲ್ಲಿ ಕೆಲಸ ಮಾಡುತ್ತಿರುವ, ಸೇವೆ ನಡೆಯುತ್ತಿರುವಂಥ ಒಬ್ಬ ಗುರುಗಳಿಂದ. ಅವರು ಹೇಳಿದ ವಿಚಾರ ಏನಂತ ಹೇಳಿದರೆ, ಅಲ್ಲಿ ಮದುವೆಯ ಸಂಸ್ಕಾರ ನಡೆಯುವುದು ದಂಪತಿಗಳಿಗೆ ಸುಮಾರು 60-70 ವರ್ಷಗಳು ಆಗುವಾಗ. ಅಷ್ಟರ ಹೊತ್ತಿಗೆ ಅವರಿಗೆ ಮಕ್ಕಳಾಗಿರುತ್ತಾರೆ, ಮಾತ್ರವಲ್ಲದೆ ಮಕ್ಕಳ ಮದುವೆ ಆಗಿರುತ್ತದೆ, ನಂತರ ಅವರಿಗೆ ಮೊಮ್ಮಕ್ಕಳು ಕೂಡ ಇರುತ್ತಾರೆ. ಇಂತಹ ಸಂದರ್ಭದಲ್ಲಿ ಈ ವೃದ್ಧರು ಮದುವೆಯ ಸಂಸ್ಕಾರವನ್ನು ಪಡೆಯಲು ಮುಂದೆ ಬರುತ್ತಾರೆ. ಅವರು ಅದರ ಅರ್ಥವನ್ನು ಹೇಳಿದರು. ನನ್ನ ಮನಸ್ಸಿನಲ್ಲಿ ಕೂಡ ಒಂದು ವಿಚಾರ ಇದ್ದಿತು, ಪ್ರಶ್ನೆ ಇದ್ದಿತು, ಯಾಕೆ ಇಷ್ಟು ವರ್ಷಗಳ ಕಾಲ ಅವರು ಮದುವೆಯಾಗದೆ ಜೊತೆಯಾಗಿ ಬಾಳಿ ಮಕ್ಕಳಾಗುತ್ತಾರೆ, ಮೊಮ್ಮಕ್ಕಳಾಗುತ್ತಾರೆ, ನಂತರ ಈ ಇಳಿ ವಯಸ್ಸಿನಲ್ಲಿ ವೃದ್ಧರಾಗುತ್ತಿರುವಾಗ ಯಾಕೆ ಅವರು ಈ ಮದುವೆಯ ಸಂಸ್ಕಾರವನ್ನು ಬಯಸಲು ಮುಂದೆ ಬರುತ್ತಾರೆ ಎಂಬ ಪ್ರಶ್ನೆ. ಆ ಗುರುಗಳು ಮತ್ತು ನಾನು ಮಾತನಾಡುತ್ತಿರುವಾಗ ಒಂದು ವಿಚಾರ ಬೆಳಕಿಗೆ ಬಂತು. ಅದು ಏನಂತ ಹೇಳಿದರೆ, ಅವರ ಅಂತಃಕರಣದಲ್ಲಿ ಒಂದು ರೀತಿಯ ತಪ್ಪು ಭಾವನೆ ಅಥವಾ ಒಂದು ರೀತಿಯ ದೇವರ ಮುಂದೆ ಭಯ ಉಂಟು. ಅದು ಏನಂತ ಹೇಳಿದರೆ, ಈ ಜೊತೆಯಾಗಿ ಬಾಳುವುದು ಅವರು ತಮ್ಮ ಶರೀರದ ಬಯಕೆಗಳನ್ನು ತೀರಿಸೋದಕ್ಕೋಸ್ಕರ ನೈಸರ್ಗಿಕವಾಗಿ ಅವರು ಜೀವಿಸ್ತಾರೆ, ಜೊತೆಯಾಗಿ ಮಕ್ಕಳಾಗುತ್ತಾರೆ, ಮೊಮ್ಮಕ್ಕಳಾಗುತ್ತಾರೆ. ಆದರೆ ಸಾಯುವುದಕ್ಕಿಂತ ಮುಂಚೆ ಅವರಿಗೆ ಒಂದು ರೀತಿಯ ಕೊರಗು ಉಂಟು ಮನಸ್ಸಿನಲ್ಲಿ. ಆ ಕೊರಗು ಏನಂತ ಹೇಳಿದರೆ, ನಾವು ಮಾಡಿದ ತಪ್ಪುಗಳು ನಮಗೆ ಕ್ಷಮಿಸಲ್ಪಡಬೇಕು, ನಾವು ಇಬ್ಬರು ಕೂಡ ಜೊತೆಯಾಗಿ ಬಾಳಿದ್ದೆವು, ಅದು ಮದುವೆಯ ಸಂಸ್ಕಾರದಲ್ಲಿ ಅಲ್ಲ, ಅದಕ್ಕಾಗಿ ಆ ಎಲ್ಲ ತಪ್ಪುಗಳನ್ನು ತೊಳೆದು ಹಾಕಲು ಮತ್ತು ಆ ತಪ್ಪು ಭಾವನೆಗಳಿಂದ ಕ್ಷಮೆ ಪಡೆಯಲು ಮತ್ತು ಒಂದು ಶುದ್ಧ ಹೃದಯದಿಂದ ಜೀವಿಸಲು ಅವರಿಗೆ ಆತುರ ಉಂಟು. ಅದಕ್ಕಾಗಿ ಆ ಇಳಿ ವಯಸ್ಸಿನಲ್ಲಿ 60-70 ವರ್ಷ ಪ್ರಾಯದಲ್ಲಿ, ಹರೆಯದಲ್ಲಿ ಅವರು ಮದುವೆಯಾಗಲು ಮುಂದೆ ಬರುವುದನ್ನು ಆ ಗುರುಗಳು ನನಗೆ ತಿಳಿಸಿದರು. ಮಡಗಾಸ್ಕರ್ನಲ್ಲಿ ಕೂಡ ಇಂಥದೇ ಒಂದು ಪರಿಸ್ಥಿತಿ ಅಲ್ಲಿ ಇರುವುದನ್ನು ಕೆಲವು ವರ್ಷಗಳ ಹಿಂದೆ ಇನ್ನೊಬ್ಬರು ಗುರುಗಳು ನನಗೆ ತಿಳಿಸಿದರು. ಒಂದು ವಿಚಾರ ಇಲ್ಲಿ ನಾವು ಕಂಡುಕೊಳ್ಳಬಹುದು. ಅದು ಏನಂತ ಹೇಳಿದರೆ, ಈ ಜನರು ಅಲ್ಲಿಯ ಪದ್ಧತಿ ಪ್ರಕಾರ ಅವರು ಜೊತೆಯಾಗಿ ಬಾಳುತ್ತಾರೆ, ಮಕ್ಕಳಾಗುತ್ತಾರೆ, ಮೊಮ್ಮಕ್ಕಳಾಗುತ್ತಾರೆ, ನಂತರ ಅವರು ಇನ್ನು ಎಲ್ಲಿ ಮಕ್ಕಳಾಗುವುದಿಲ್ಲವೋ ಅಂತಹ ಸಂದರ್ಭದಲ್ಲಿ ಅವರು ಈ ಮದುವೆಯ ಸಂಸ್ಕಾರ ಪಡೆಯಲು ಮುಂದೆ ಬರುತ್ತಾರೆ. ನಾವು ನೋಡಲಿಕ್ಕೆ ಹೋದರೆ
ಎಲ್ಲರಲ್ಲಿ ಕೂಡ ಒಂದು ಭಾವನೆ ಉಂಟು. ಆ ಭಾವನೆ ಏನಂತ ಹೇಳಿದರೆ, ನನ್ನ ಜೀವನದಲ್ಲಿ ಏನಾದರೂ ತಪ್ಪು ಆಗಿ ಹೋಗಿದ್ದರೆ, ಏನಾದರೂ ಪಾಪ ಆಗಿ ಹೋಗಿದ್ದರೆ, ಅದು ದೇವರಿಂದ ನನಗೆ ಕ್ಷಮಾಪಣೆ ಸಿಗಬೇಕು ಅದಕ್ಕಾಗಿ. ಆದ್ದರಿಂದ ಆ ಕೊನೆಯ ಜೀವನದ ಹಂತದಲ್ಲಿ ಇಳಿ ವಯಸ್ಸಿನಲ್ಲಿ ಒಂದು ಜ್ಞಾನ ದೀಕ್ಷೆಯನ್ನು ಪಡೆದು ಪವಿತ್ರ ಸ್ನಾನವನ್ನು ಪಡೆದು ನಂತರ ಈ ವಿವಾಹ ಸಂಸ್ಕಾರವನ್ನು ಪಡೆದಾಗ ಅವರಿಗೆ ಆಗುವಂಥ ಆನಂದ ಅಪಾರ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ನನಗೆ ಕ್ಷಮಿಸಲಾಗಿದೆ, ನಾನು ಈಗ ಸರಿದಾರಿಯಲ್ಲಿದ್ದೇನೆ ಎಂಬ ಒಂದು ವಿಚಾರ, ಒಂದು ಸಂತೋಷ, ನೆಮ್ಮದಿ ಅವರ ಮನಸ್ಸಿಗೆ ಬರುತ್ತದೆ. ಪ್ರಿಯರೇ, ಈ ಒಂದು ಕೊರಗು ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತದೆ. ಕೆಲವರು ಅದನ್ನು ಹೊರಗಡೆ ತೋರಿಸುವುದಿಲ್ಲ, ಏನು ಆಗದ ಹಾಗೆ ಅವರು ಓಡಾಡ್ತಾ ಇರ್ತಾರೆ. ಇನ್ನು ಕೆಲವರು ಅವರು ಆ ಕೊರಗು ಇದ್ದಾಗ ಮನಸ್ಸಿನ ಒಳಗೆ ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ ಎಂಬ ಆ ಕೊರಗು ಮನಸ್ಸಿನ ಒಳಗಿದ್ದಾಗ ಅವರು ಅಸಮಾನದಿಂದ ಬಳಲುತ್ತಾರೆ. ಒಂದು ಸಲ ಯಾವಾಗ ಈ ಕೊರಗಿನಿಂದ ನಾನು ಹೊರಗೆ ಬರಬೇಕು ಎಂಬ ಒಂದು ಭಾವನೆ, ಆತುರ, ಕಾತುರ ಅವರ ಮನಸ್ಸಿನಲ್ಲಿ ಇರುವುದನ್ನು ನಾವು ನೋಡಿಕೊಳ್ಳಬಹುದು. ಇವತ್ತಿನ ಸುವಾರ್ತೆಯಲ್ಲಿ ನಾವೊಂದು ಘಟನೆಯನ್ನು ನೋಡಿದ್ದೆವು. ಆ ಘಟನೆ ಏನಂತ ಹೇಳಿದರೆ, ಯೇಸು ಸ್ವಾಮಿ ತನ್ನ ಊರಿನಲ್ಲಿ ಅವರೊಂದು ಪ್ರಾರ್ಥನಾ ಮಂದಿರದಲ್ಲಿ ಬೋಧಿಸಿದ ನಂತರ ಒಂದು ಮನೆಯಲ್ಲಿ ಅವರು ದೇವರ ಸಾಮ್ರಾಜ್ಯವನ್ನು ಬೋಧಿಸ್ತಿರುವಾಗ ಅಲ್ಲಿ ಜನಸಂದಣಿಯಾಯಿತು. ಯಾಕೆಂತ ಹೇಳಿದರೆ, ಜನರು ಒಂದು ವೈಶಿಷ್ಟ್ಯತೆಯನ್ನು ಕಂಡರು. ಅದು ಏನಂತ ಹೇಳಿದರೆ, ಯೇಸು ಸ್ವಾಮಿ ಬೋಧಿಸುತ್ತಿರುವಂತಹ ಆ ರೀತಿ ಅದು ಒಂದು ವಿಶಿಷ್ಟವಾಗಿತ್ತು. ಇತರ ಫರಿಸಾಯರು ಅಥವಾ ಶಾಸ್ತ್ರಿಗಳು ಬೋಧಿಸೋಕ್ಕಿಂತ ಇದು ವಿಭಿನ್ನವಾಗಿತ್ತು. ಜನರಿಗೆ ಅದು ತುಂಬ ಹಚ್ಚಿಕೊಂಡಿತ್ತು. ಯಾಕೆಂತ ಹೇಳಿದರೆ, ಅದು ಅವರ ಜೀವನಕ್ಕೆ ತುಂಬ ಹತ್ತಿರವಾಗಿತ್ತು. ಅಲ್ಲಿ ಅದರಲ್ಲಿ ಜೀವನದ ದಿನನಿತ್ಯದ ಕಷ್ಟ ಸುಖಗಳು ಮತ್ತು ಅವುಗಳಿಗೆ ದೇವರು ಯಾವ ರೀತಿ ಕರುಣೆ ಪಟ್ಟು ಅವರನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸುತ್ತಾರೆ, ಅದೆಲ್ಲವೂ ಕೂಡ ಯೇಸು ಸ್ವಾಮಿಯ ಪ್ರಬೋಧನೆಯಲ್ಲಿ ಜನರಿಗೆ ನೋಡಲಿಕ್ಕೆ ಸಿಕ್ಕಿತು. ಆದ್ದರಿಂದ ಯೇಸು ಸ್ವಾಮಿ ಎಲ್ಲೆಲ್ಲ ಹೋಗುತ್ತಿದ್ದರೂ ಅಲ್ಲಿ ಎಲ್ಲ ಜನರು ಅವರನ್ನು ಹಿಂಬಾಲಿಸಿ ಬರುತ್ತಿದ್ದರು. ಅವರ ಆ ಪ್ರವಚನವನ್ನು ಕೇಳಲು, ಯಾಕಂತ ಹೇಳಿದರೆ ಅದು ಕೇಳುತ್ತಿರುವಾಗ ಅವರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಬರುತ್ತಿತ್ತು. ನಾವು ನೋಡ್ತೇವೆ ಈ ಮನೆಯಲ್ಲಿ, ಆ ಮನೆ ಚಿಕ್ಕದಿರಬಹುದು, ಅಲ್ಲಿ ಯೇಸು ಸ್ವಾಮಿ ಬೋಧಿಸ್ತಿರುವಾಗ ಆ ಊರಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನರು ಬಂದು ಸೇರಿಕೊಂಡರು. ಮನೆಯ ಒಳಗೆ ಅಲ್ಲಿ ನಿಲ್ಲಿಕ್ಕೆ ಜಾಗ ಇರಲಿಲ್ಲ. ಅಷ್ಟು ಮಾತ್ರವಲ್ಲದೆ ಮನೆಯ ಹೊರಗಡೆ ಕೂಡ ಜನ ಅಲ್ಲಿ ಸೇರಿದ್ದಿರಬಹುದು. ಅಂತಹ ಸಂದರ್ಭದಲ್ಲಿ ಒಬ್ಬ ಪಾರ್ಶ್ವವಾಯು ಬಡಿದಿರುವಂತಹ ವ್ಯಕ್ತಿಗೆ ಯೇಸು ಸ್ವಾಮಿ ಅಲ್ಲಿ ಇರುವಂತಹ ಆ ವಿಷಯ ತಿಳಿದು ಬಂತು. ಆತನಿಗೆ ಕೂಡ ಆಸೆ ಆಯಿತು. ಯಾಕಂತ ಹೇಳಿದರೆ ಆತನು ಇತರರಿಂದ ಕೇಳಿರಬಹುದು. ಏನಂತ ಹೇಳಿದರೆ, ಒಬ್ಬ ಪುಣ್ಯ ಪುರುಷ ಬಂದಿದ್ದಾನೆ, ಹೊಸ ಪ್ರವಾದಿ ಬಂದಿದ್ದಾನೆ, ಮತ್ತು ಆತನ ಪ್ರವಚನ ಎಲ್ಲರಿಗಿಂತ ವಿಭಿನ್ನವಾಗಿ ಉಂಟು. ಆನಂತರ ಅಷ್ಟು ಮಾತ್ರವಲ್ಲದೆ ಆತನಲ್ಲಿ ಗುಣಪಡಿಸುವಂತಹ ಶಕ್ತಿ ಉಂಟು, ಹಲವಾರು ಜನರನ್ನು ಗುಣಪಡಿಸಿದ್ದಾನೆ, ಆಮೇಲೆ ಹುಟ್ಟು ಕುರುಡರಿಗೆ ದೃಷ್ಟಿ ಕೊಟ್ಟಿದ್ದಾನೆ, ಪಾರ್ಶ್ವವಾಯು ಬಡಿದವರಿಗೆ ಎದ್ದು ನಡೆದಾಡುವಾಗೆ ಮಾಡಿದ್ದಾನೆ. ಇಂಥ ಎಲ್ಲ ವಿಚಾರಗಳನ್ನು ಆ ಪಾರ್ಶ್ವವಾಯು ಬಡಿದಿರುವಂಥ ಮನುಷ್ಯ ಕೇಳಿರಬಹುದು. ಅದಕ್ಕಾಗಿ ಆತನಲ್ಲಿ ಒಂದು ಕೂಡ ಒಂದು ಆಸೆ ಹುಟ್ಟಿತು, ನಾನು ಕೂಡ ಅಲ್ಲಿ ಹೋದರೆ ಯೇಸು ಸ್ವಾಮಿ ನನ್ನನ್ನು ಗುಣಪಡಿಸಿಯಾರು ಎಂಬ ಒಂದು ಆಸೆ ಆತನಲ್ಲಿತ್ತು. ಅದಕ್ಕಾಗಿ ಆತನು ತನ್ನ ನೆರೆಹೊರೆಯವರ ಹತ್ರ ಹೇಳಿಕೊಂಡು ಹೇಗಾದರೂ ಮಾಡಿ ನನ್ನನ್ನು ಒಂದು ಸಲ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಂತ ಕೇಳಿರಬಹುದು. ಹಾಗೆ ಆ ಜನರು ಕೆಲವರು ಆತನನ್ನು ಒಂದು ಹಾಸಿಗೆಯ ಮೇಲೆ ಹಾಕಿಕೊಂಡು ಆ ಮನೆ ಹತ್ತಿರ ಬರ್ತಾರೆ. ಯೇಸು ಸ್ವಾಮಿ ಯಾವ ಮನೆಯಲ್ಲಿದ್ದಾರೋ ಆ ಮನೆ ಹತ್ತಿರ ಅಲ್ಲಿ ಬರುತ್ತಿರುವಾಗ ಅವರಿಗೆ ಒಂದೇ ಸಲ ಆ ಜನಸಂದಣಿಯನ್ನು ನೋಡಿ ತುಂಬ ತೀರ ಬೇಸರವಾಗಿರ್ಬೋದು, ನಿರಾಸೆಯಾಗಿರ್ಬೋದು. ಯಾಕಂತ ಹೇಳಿದರೆ ಈ ಮನುಷ್ಯನನ್ನು ಒಳಗೆ ಹೇಗೆ ಕೊಂಡು ಹೋಗುವುದು? ಒಂದು ವೇಳೆ ಯೇಸು ಸ್ವಾಮಿ ಈತನನ್ನು ನೋಡದಿದ್ದರೆ ಈತನ ಗುಣ ಆಗುವುದು ಹೇಗೆ, ಅಥವಾ ಯಾವ ರೀತಿಯಲ್ಲಿ ಸಂಪರ್ಕ ಮಾಡುವುದು ಎಂಬ ಒಂದು ಸಂಕಟ ಅವರ ಮನಸ್ಸಿನಲ್ಲಿ ಉದ್ಭವ ಆಗಿರಬಹುದು. ಅಷ್ಟರಲ್ಲಿ ಅವರ ಮನಸ್ಸಿಗೆ ಒಂದು ಉಪಾಯ ಹೊಳೆಯುತ್ತದೆ. ಅದೇನಂತ ಹೇಳಿದರೆ, ಯಾಕಾಗಿ ನಾವು ಈ ಮನೆಯ ಛಾವಣಿಯನ್ನು ತೆರೆದು ಈ ಮನುಷ್ಯನನ್ನು ಛಾವಣಿಯ ಮೇಲಿನಿಂದ ಒಳಗೆ ಯಾಕೆ ಇಳಿಸಬಾರದು, ಯೇಸು ಸ್ವಾಮಿ ಎಲ್ಲಿ ಇದ್ದಾರೋ ಅಲ್ಲಿ ಅಂತ ಒಂದು ಉಪಾಯ ಅವರ ಮನಸ್ಸಿಗೆ ಬರುತ್ತದೆ. ಪ್ರಿಯರೇ, ನಾವು ಯೋಚನೆ ಮಾಡಬಹುದು,
ಓರ್ವ ಪಾರ್ಶ್ವವಾಯು ಬಡಿದಂಥ ಮನುಷ್ಯನನ್ನು ಛಾವಣಿಯ ಮೇಲೆ ಕೊಂಡು ಹೋಗಿ ಅಲ್ಲಿಂದ ಕೆಳಗಿಳಿಸಲು ತುಂಬ ಕಷ್ಟ ಉಂಟು. ಎಷ್ಟು ಕಷ್ಟ ಉಂಟಂತ ನಾವು ಊಹಿಸಬಹುದು. ಆದರೂ ಕೂಡ ಅವರೇನು ಮಾಡ್ತಾರಂತ ಹೇಳಿದ್ರೆ, ಅವರ ಮನಸ್ಸಿನಲ್ಲಿ ಬಂದಂಥ ಯೋಚನೆಗೆ ಸರಿಯಾಗಿ ಅವರು ಛಾವಣಿಯನ್ನು ಏರಿಕೊಂಡು ಯಾವ ಜಾಗದಲ್ಲಿ ಯೇಸು ಸ್ವಾಮಿ ಇದ್ದಾರೋ ಆ ಜಾಗದಲ್ಲಿ ಛಾವಣಿಯನ್ನು ಅವರು ತೆರೆದು ಆ ಪಾರ್ಶ್ವವಾಯು ಬಡಿದಂಥ ಮನುಷ್ಯನನ್ನು ಹಾಸಿಗೆ ಸಮೇತವಾಗಿ ಅಲ್ಲಿಗೆ ಇಳಿಸುತ್ತಾರೆ. ಪ್ರಿಯರೇ, ಆ ಮನುಷ್ಯನನ್ನು ನೋಡಿದಾಗ ಯೇಸು ಸ್ವಾಮಿ ಏನು ಹೇಳುತ್ತಾರೆ ಅಂತ ನಾವು ಇವತ್ತಿನ ಸುವಾರ್ತೆಯಲ್ಲಿ ನೋಡಿದೆವು. ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಮಗು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ. ಆ ಮನುಷ್ಯನಿಗೆ ಏನನ್ನಿಸ್ಬೋದು? ಆತನನ್ನು ಕರೆದುಕೊಂಡು ತಂದಂಥ ಅದು ಎತ್ತಿಕೊಂಡು ತಂದಿರುವಂಥ ಮನುಷ್ಯರಿಗೆ ಏನು ಅನ್ನಿಸ್ಬೋದು? ತುಸು ಹೊತ್ತು ಯೋಚನೆ ನೋಡಿದರೆ ನಾವು ಖಂಡಿತವಾಗಿಯೂ ಅವರಿಗೆ ಬೇಸರವಾಗಿರಬಹುದು ಎಂದುಕೊಳ್ಳಬಹುದು. ಯಾಕೆಂತ ಹೇಳಿದರೆ, ಆ ಪಾರ್ಶ್ವವಾಯು ಬಡಿದಿರುವಂಥ ಮನುಷ್ಯನನ್ನು ಎತ್ತಿಕೊಂಡು ಬಂದಿರುವುದು ಆತನಿಗೆ ವಾಸಿ ಮಾಡಲು, ಗುಣಪಡಿಸಲು, ಆತನು ಎದ್ದು ನಡೆದಾಡುವಾಗೆ ಮಾಡಲು. ಆದರೆ ಇಲ್ಲಿ ಆದದ್ದೇನು? ಯೇಸು ಸ್ವಾಮಿ ಹೇಳುತ್ತಾರೆ, ಮಗು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದು. ಆ ಮನುಷ್ಯನು ಎಷ್ಟು ಆಸೆಯಿಂದ ಇದ್ದನು ಏನೋ. ಯಾಕೆಂತ ಹೇಳಿದರೆ, ಯೇಸು ಸ್ವಾಮಿ ನನ್ನನ್ನು ನೋಡುತ್ತಾರೆ, ಆಮೇಲೆ ನನ್ನ ವಿಶ್ವಾಸವನ್ನು ನೋಡಿ ನನಗೆ ಗುಣಪಡಿಸುತ್ತಾರೆ, ಎದ್ದು ನಡೆಯಲಿಕ್ಕೆ ಮಾಡುತ್ತಾರೆ ಎಂಬ ಆಸೆ ಆತನು ಇದ್ದುಕೊಂಡಿರಬಹುದು. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾರಂತ ಹೇಳಿದರೆ, ಮಗು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂಬುದಾಗಿ. ಯಾಕೆ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ? ಯೇಸು ಸ್ವಾಮಿಗೆ ತಿಳಿಲಿಲ್ಲವೇನು? ಯಾಕೆಂತ ಹೇಳಿದರೆ, ಈ ಮನುಷ್ಯನನ್ನು ಇಷ್ಟು ಕಷ್ಟಪಟ್ಟು ದೂರದಿಂದ ಇಲ್ಲಿ ಎತ್ತಿಕೊಂಡು ಬಂದಿದ್ದಾರೆ, ಮತ್ತೆ ಈಗ ಈ ಛಾವಣಿಯ ಮೇಲೆ ಹೋಗಿ ಕಷ್ಟಪಟ್ಟು ಆತನನ್ನು ಕೆಳಗಿಳಿಸಿದ್ದಾರೆ. ಇಲ್ಲಿ ಆತನು ಬಂದಿರುವುದು ಯಾಕೆಂತ ಯೇಸು ಸ್ವಾಮಿಗೆ ತಿಳಿದಿರಲಿಲ್ಲವೇ? ಖಂಡಿತವಾಗಿಯೂ ತಿಳಿದಿತ್ತು. ಆದರೆ ಯೇಸು ಸ್ವಾಮಿ ಈ ಘಟನೆಯ ಮುಖಾಂತರ ಒಂದು ಸಂದೇಶವನ್ನು ನಮಗೆ ಕೊಡುತ್ತಾರೆ. ಅದು ಏನಂತ ಹೇಳಿದರೆ, ಆ ಮನುಷ್ಯ ಪಾರ್ಶ್ವವಾಯು ಬಡಿದ್ದರಿಂದ ಆತನ ದೇಹ ಅದು ಕ್ಷೀಣವಾಗಿತ್ತು, ಆತನಿಗೆ ನಡೆಯಲಿಕ್ಕಾಗಲಿಲ್ಲ, ಕಾಯಿಲೆ ಇತ್ತು ದೇಹದಲ್ಲಿ, ಶರೀರದಲ್ಲಿ. ಆದರೆ ಯೇಸು ಸ್ವಾಮಿ ಆತನ ಪಾಪಗಳನ್ನು ಕ್ಷಮಿಸ್ತಾರೆ. ಯಾಕಂತ ಹೇಳಿದರೆ, ಈ ದೇಹದ ಕಾಯಿಲೆಗಳನ್ನು ನಾವು ಗುಣಪಡಿಸಬಹುದು, ಆದರೆ ಅದಕ್ಕಿಂತ ಮಿಗಿಲಾದುದು, ಮುಖ್ಯವಾದುದು ಯಾವುದಂತ ಹೇಳಿದರೆ, ನಮ್ಮ ಆತ್ಮಕ್ಕೆ ಬಡಿದಿರುವಂತಹ ಪಾರ್ಶ್ವವಾಯು, ನಮ್ಮ ಆತ್ಮಕ್ಕೆ ತಗುಲಿದಂತಹ ಕಾಯಿಲೆ, ಅದನ್ನು ಗುಣಪಡಿಸುವುದು ಮುಖ್ಯವಾಗಿದೆ, ಅದು ಪ್ರಮುಖವಾಗಿದೆ. ಯಾಕೆ ಅಂತ ಹೇಳಿದರೆ, ಈ ಶರೀರಕ್ಕೆ ಕಾಯಿಲೆ ಬಂದರೆ ನಾವು ಸಂಕಟ ಪಡುತ್ತೇವೆ, ಸರಿ. ಆದರೆ ನಮ್ಮ ಆತ್ಮಕ್ಕೆ ಕಾಯಿಲೆ ಬಂದಾಗ ನಾವು ಏನಾಗ್ತೇವೆ ಅಂತ ಹೇಳಿದರೆ, ಆತ್ಮದಲ್ಲಿ ಕ್ಷೀಣರಾಗುತ್ತೇವೆ, ನಮಗೆ ಸಿಗಬೇಕಾದಂಥ ಸ್ವರ್ಗ ಸಾಮ್ರಾಜ್ಯದಿಂದ ನಾವು ದೂರಕ್ಕೆ ಉಳಿಯುತ್ತೇವೆ. ಶರೀರಕ್ಕೆ ಬಂದಂಥ ಕಾಯಿಲೆಯನ್ನು ಗುಣಪಡಿಸಲು ಎಷ್ಟೋ ವೈದ್ಯರಿದ್ದಾರೆ. ಯೇಸು ಸ್ವಾಮಿ ಈ ವೈದ್ಯರಿಂದ ಗುಣಪಡಿಸಲು ಅಸಾಧ್ಯವಾದಂಥ ಕಾಯಿಲೆಗಳನ್ನು ಗುಣಪಡಿಸಿದರು. ಈ ಮುಖಾಂತರ ಅವರು ತೋರಿಸಿದರು. ಏನಂತ ಹೇಳಿದರೆ, ಈ ಪ್ರಪಂಚದ ಎಲ್ಲ ವೈದ್ಯರಿಗಿಂತ ಅವರು ಮಿಗಿಲಾದ ವೈದ್ಯರು ಅಂತ ಹೇಳಿ ಅವರು ತೋರಿಸಿದರು. ಅದಕ್ಕಿಂತ ಮಿಗಿಲಾಗಿ ಯೇಸು ಸ್ವಾಮಿ ಪಾಪಗಳನ್ನು ಕ್ಷಮಿಸಿದರು. ಯಾಕಂತ ಹೇಳಿದರೆ, ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ಯಾರು ಕೂಡ ಮನುಷ್ಯರ ಪಾಪಗಳನ್ನು ಕ್ಷಮಿಸಲಿಕ್ಕೆ ಅಸಾಧ್ಯ, ಸಾಧ್ಯವಿಲ್ಲ. ಅದಕ್ಕಾಗಿ ಅಲ್ಲಿದ್ದಂತಹ ಫರಿಸಾಯರು ಅಥವಾ ಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿದಂತಹ ಶಾಸ್ತ್ರಿಗಳು ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಅವರು ಕೇಳಲಿಕ್ಕೆ ಆರಂಭ ಮಾಡಿದರು. ಈ ಮನುಷ್ಯನ ಪಾಪಗಳನ್ನು ಕ್ಷಮಿಸಲಿಕ್ಕೆ ಈತನೇ ಯಾರು? ದೇವರೊಬ್ಬರು ಬಿಟ್ಟರೆ ಬೇರೆ ಯಾರಿಂದ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಎಂಬ ಪ್ರಶ್ನೆಯನ್ನು ಅವರು ತಮ್ಮ ಮನಸ್ಸಿನೊಳಗೆ ಕೇಳಲಿಕ್ಕೆ ಆರಂಭ ಮಾಡಿದರು. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಇನ್ನೊಂದು ರೀತಿಯಲ್ಲಿ ತೋರಿಸ್ತಾರೆ. ಅದೇನಂತ ಹೇಳಿದರೆ, ತಾನಾಗಿದ್ದೇನೆ ದೇವರ ಕುಮಾರ ಅಂತ ಹೇಳಿಕೊಂಡು. ಯಾಕೆಂತ ಹೇಳಿದರೆ, ಆ ಮನುಷ್ಯರು ಆ ಪ್ರಶ್ನೆಗಳನ್ನು ತನ್ನ ಮನಸ್ಸಿನಲ್ಲಿ ಕೇಳತೊಡಗಿದರು. ಅವರೇನು ತುಟಿ ಬಿಚ್ಚಿ ಮಾತನಾಡಲಿಲ್ಲ. ಆದರೆ ಯೇಸು ಸ್ವಾಮಿ ಅವರ ಮನಸ್ಸಿನಲ್ಲಿ ಏನು ತಿರುಗುತ್ತದೆ ಎಂಬುದನ್ನು ಗ್ರಹಿಸಿಕೊಂಡು ಕೇಳುತ್ತಾರೆ, ನೀವು ಯಾಕೆ ನಿಮ್ಮಷ್ಟಕ್ಕೆ ಗುಣಗುಟ್ಟುತ್ತೀರಿ? ಯಾವುದು ಸುಲಭ, ಈ ಮನುಷ್ಯನಿಗೆ ಎದ್ದೇಳು ನಡೆದುಕೊಂಡು ಹೋಗು ಅಂತ ಹೇಳುವುದೋ, ಅಥವಾ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಅಂತ ಹೇಳುವುದೋ? ಅದಕ್ಕಾಗಿ ಯೇಸು ಸ್ವಾಮಿ ಹೇಳುತ್ತಾರೆ, ನೋಡಿ, ಈ ನರಪುತ್ರನಿಗೆ ಪಾಪಗಳನ್ನು ಕ್ಷಮಿಸಲು ಅಧಿಕಾರ ಉಂಟಂತ ತೋರಿಸಲು ನಿಮಗೆ ನಾನು ಹೇಳುತ್ತೇನೆ. ಈ ಮನುಷ್ಯನಿಗೆ ಹೇಳುತ್ತಾರೆ, ಆ ಪಾರ್ಶ್ವವಾಯು ಬಡಿದಂಥ ಮನುಷ್ಯನಿಗೆ, ನಾನು ನಿನಗೆ ಆಜ್ಞಾಪಿಸುತ್ತೇನೆ,
ಏಳು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು. ಆ ಮನುಷ್ಯನು ಎಲ್ಲರೂ ನೋಡುತ್ತಿದ್ದಂತೆ ತನ್ನ ಹಾಸಿಗೆಯನ್ನು ಹಿಡಿದುಕೊಂಡು ಆತನು ನಡೆಯಲಾರಂಭಿಸಿದನು. ಈ ಮುಖಾಂತರ ಯೇಸು ಸ್ವಾಮಿ ಏನು ತೋರಿಸಿಕೊಡ್ತಾರಂತ ಹೇಳಿದರೆ, ಅವರು ಈ ಶರೀರದ ಕಾಯಿಲೆಯನ್ನು ಗುಣಪಡಿಸ್ತಾರೆ, ಯಾರಿಗೆ ಆಗದನ್ನು ಅವರು ಗುಣಪಡಿಸ್ತಾರೆ. ಯಾಕೆಂತ ಹೇಳಿದರೆ, ಈ ಪಾರ್ಶ್ವವಾಯು ಬಡಿದಿರುವಂಥ ಮನುಷ್ಯನು ಎಷ್ಟು ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದಾನೋ ಏನು, ಆತನಿಗೆ ಗುಣ ಆಗಲಿಲ್ಲ. ಅದಕ್ಕಾಗಿ ಅವರು ಯೇಸು ಸ್ವಾಮಿಯಲ್ಲಿ ಕರೆದುಕೊಂಡು ಬಂದರು. ಅದ ಅವನ ನೋಡಿ ಯೇಸು ಸ್ವಾಮಿ ಈಗ ಹೇಳ್ತಾರೆ, ನಾನು ನಿನಗೆ ಆಜ್ಞಾಪಿಸುತ್ತೇನೆ, ಏಳು ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು. ಆತನು ಗುಣಮುಖನಾಗುತ್ತಾನೆ. ಇದರ ಮುಖಾಂತರ ಯೇಸು ಸ್ವಾಮಿ ಇದನ್ನು ಕೂಡ ತೋರಿಸ್ತಾರೆ. ಏನಂತ ಹೇಳಿದರೆ, ಅವರಿಗೆ ಮನುಷ್ಯರ ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರ ಕೂಡ ಉಂಟು ಅಂತ ಅವರು ತೋರಿಸ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ಹಲವಾರು ಕೊಡುಗೆಗಳನ್ನು ನಮಗೆ ಅವರು ತಗೊಂಡು ಬಂದರು. ದೇವರ ಸಾಮ್ರಾಜ್ಯವನ್ನು ಸಾರಿದರು, ಹಲವಾರು ರೋಗಿಗಳನ್ನು ಗುಣಪಡಿಸಿದರು, ದೆವ್ವಗಳಿಂದ ಬಿಡುಗಡೆಗೊಳಿಸಿದರು ಮನುಷ್ಯರನ್ನು. ಆದರೆ ಎಲ್ಲಕ್ಕಿಂತಲೂ ನಮಗೆ ಮನುಷ್ಯರಿಗೆ ನೀಡಿದಂಥ ದೊಡ್ಡ ವರ ಅಂತ ಹೇಳಿದರೆ ಅದು ಪಾಪದ ಕ್ಷಮೆ. ಅದು ಪಾಪದ ಕ್ಷಮೆ. ಯಾಕೆಂತ ಹೇಳಿದರೆ, ಈ ರೋಗದಿಂದ ಹಣ ಕೊಟ್ಟು ಚಿಕಿತ್ಸೆಯನ್ನು ಪಡೆದು ನಾವು ಗುಣಮುಖರಾಗಬಹುದು, ಸಾಂತ್ವನ ಪಡೆಯಬಹುದು. ಆದರೆ ಪಾಪ ನಮ್ಮ ಹೃದಯದಲ್ಲಿದ್ದಾಗ, ಆ ಮನಸ್ಸಿನಲ್ಲಿ ಸಂಕಟವಾಗುತ್ತಿರುವಾಗ ನಾವು ಅದರಿಂದ ಯಾವ ರೀತಿ ಮುಕ್ತಿ ಪಡೆಯುವುದು? ದೇವರೊಬ್ಬರು ಮಾತ್ರ ನಮಗೆ ಆ ಕ್ಷಮೆ ನೀಡಬಹುದು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದದ್ದು ಈ ಆರೋಗ್ಯವಂತರಿಗೋಸ್ಕರ ಅಲ್ಲ, ಯಾರು ರೋಗದಿಂದ ಇದ್ದಾರೆ ಅವರಿಗೋಸ್ಕರ. ಯಾವ ರೋಗ? ಪಾಪದ ರೋಗ, ಆತ್ಮದ ರೋಗ, ಅದರಿಂದ ಗುಣಪಡಿಸಿದಕ್ಕೋಸ್ಕರ. ಅದಕ್ಕಾಗಿ 99 ಭಾಗ್ಯವಂತರು ಅವರಿಗಿಂತ ಕೆಟ್ಟು ಹೋದ ಒಬ್ಬ ಮನುಷ್ಯನು ಪರಿವರ್ತನೆಗೊಂಡು ದೇವರಲ್ಲಿ ಬಂದಾಗ ಸ್ವರ್ಗ ಸಾಮ್ರಾಜ್ಯದಲ್ಲಿ ಅಷ್ಟು ಸಂತೋಷ ಇರುವುದು. ದೇವದೂತರು ಸಂಭ್ರಮಿಸುವರು. ಯಾಕೆಂತ ಹೇಳಿದರೆ, ಪಾಪದಲ್ಲಿದ್ದಂಥ ಒಬ್ಬ ಮನುಷ್ಯನು ಆತನು ಮನಗಂಡು ಪರಿವರ್ತನೆ ಹೊಂದಿ ದೇವರಲ್ಲಿ ಬರುತ್ತಾನೆ. ಅದನ್ನು ತೋರಿಸಿದಕ್ಕೋಸ್ಕರ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದರು. ಪ್ರಿಯರೇ, ಹಲವಾರು ಜನರು ಈ ಭೂಲೋಕಕ್ಕೆ ಬಂದಿದ್ದಾರೆ, ಬೇರೆ ಬೇರೆ ದಾರಿಗಳನ್ನು ತೋರಿಸಿದ್ದಾರೆ. ಆದರೆ ದೇವರ ಕುಮಾರರಾದಂಥ ಯೇಸು ಸ್ವಾಮಿ ಒಬ್ಬರೇ ಈ ಭೂಲೋಕಕ್ಕೆ ಬಂದಾಗ ಅವರು ಮನುಷ್ಯರ ಪಾಪಗಳನ್ನು ಕ್ಷಮಿಸಿದರು. ಈ ಮುಖಾಂತರ ಅವರು ತೋರಿಸಿದರು ನಮಗೆ ಯಾವ ರೀತಿ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಎಂಬುದನ್ನು ತೋರಿಸಿಕೊಟ್ಟರು. ದೇವರು ನಮ್ಮನ್ನು ಪ್ರೀತಿಸ್ತಾರೆ, ಅದಕ್ಕಾಗಿ ನಮ್ಮ ಪಾಪಗಳನ್ನು ಕೂಡ ಅವರು ಕ್ಷಮಿಸ್ತಾರೆ ಎಂಬುದನ್ನು ಯೇಸು ಸ್ವಾಮಿ ತೋರಿಸಿಕೊಟ್ಟರು. ನಾವು ನೋಡಬಹುದು, ಕೊನೆಗೆ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣ ಅಪ್ಪುತ್ತಾರೆ. ಎಲ್ಲರಿಗೋಸ್ಕರ, ಮಾನವ ಕುಲಕ್ಕೋಸ್ಕರ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣ ಹೊಂದುತ್ತಾರೆ. ಬೇರೆ ಯಾವುದೇ ಕಾರಣಕ್ಕೋಸ್ಕರ ಯೇಸು ಸ್ವಾಮಿಯನ್ನು ಶಿಲುಬೆಯ ಮೇಲೆ ಹಾಕಿದ್ದಲ್ಲ. ಒಂದು, ಅವರು ಸಾಬತ್ ಕಾಯ್ದೆಯನ್ನು ಮುರಿತಾರೆ ಎಂದುಕೊಂಡು, ಅದಕ್ಕಿಂತಲೂ ಮಿಗಿಲಾಗಿ ಯೇಸು ಸ್ವಾಮಿ ಜನರ ಪಾಪಗಳನ್ನು ಕ್ಷಮಿಸ್ತಾರೆ ಎಂಬುದಾಗಿ. ನಾವು ನೋಡುತ್ತೇವೆ, ಅವರು ಹುಟ್ಟಿದ್ದು ಆ ಗೋದಲಿಯಲ್ಲಿ, ಎಲ್ಲಿ ಕುರಿಗಳಿರ್ತವೆ ಅಥವಾ ಎಲ್ಲಿ ಈ ಗೊಲ್ಲರಿರ್ತಾರೆ ಅವರನ್ನು ಪಾಪಿಸ್ಟರಂತ ಆ ಸಮಯದಲ್ಲಿ ಕಾಣುತ್ತಿದ್ದರು. ಅಂಥ ಜಾಗದಲ್ಲಿ ಅವರಿಗೋಸ್ಕರ ಅವರು ಬಂದಿದ್ದಾರೆ ಅಂತ ಹೇಳಿಕೊಂಡು ಪಾಪಿಗಳಿಗೋಸ್ಕರ. ಅದೇ ಪ್ರಕಾರ ಅವರು ಶಿಲುಬೆಯಲ್ಲಿ ಅಲ್ಲಿ ಪ್ರಾಣ ಸಂಕಟ ಪಡುತ್ತಿರುವಾಗ ಕೂಡ ಅಲ್ಲಿದ್ದಂಥ ಓರ್ವ ಕಳ್ಳನಿಗೆ ಕ್ಷಮಾದಾನವನ್ನು ನೀಡುತ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಎಲ್ಲ ಜನರಿಗೆ ಕೂಡ ಅವರು ದೇವರಲ್ಲಿ ಮೊರೆ ಇಡುತ್ತಾರೆ, ಕ್ಷಮಿಸಿ ದೇವರೇ, ಅವರು ಏನು ಮಾಡುತ್ತಾರಂತ ಅವರಿಗೆ ಗೊತ್ತಿಲ್ಲ ಅಂತ. ಈ ಪ್ರಕಾರ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಾಗ ನಮಗೆ ಅವರು ತಂದಂಥ ಒಂದು ದೊಡ್ಡ ವರ ಅಂತ ಹೇಳಿದರೆ ಪಾಪದ ಕ್ಷಮೆ. ಯಾರು ಯೇಸು ಸ್ವಾಮಿಯಲ್ಲಿ ಹೋಗುತ್ತಾರೆ ಅವರನ್ನು ಯೇಸು ಸ್ವಾಮಿ ಕ್ಷಮಿಸ್ತಾರೆ. ಅದಕ್ಕಾಗಿ ಅವರು ಹೇಳ್ತಾರೆ, ಭಾರ ಹೊತ್ತವರು, ಬಳಲಿದವರು, ನೀವು ನನ್ನಲ್ಲಿಗೆ ಬನ್ನಿ. ಯಾವ ಭಾರ ಮತ್ತೆ ಯಾವ ರೀತಿಯ ಬಳಲಿಕೆ, ಅದು ಯಾವುದಂತ ಹೇಳಿದರೆ ಪಾಪದ ಹೊರೆ, ಪಾಪದ ಭಾರ ಮತ್ತು ಆ ಬಳಲಿಕೆ. ಬೇರೆ ಯಾವುದನ್ನು ಕೂಡ ನಾವು ನಮ್ಮಷ್ಟಕ್ಕೆ ತೀರಿಸ್ಕೊಳ್ಬೋದು, ಆದರೆ ಇದನ್ನು ನಮ್ಮ ಹೃದಯದಲ್ಲಿದ್ದಾಗ ನಾವು ಸಂಕಟ ಪಡುತ್ತೇವೆ, ನಾವು ತುಂಬ ದುಃಖಿತರಾಗುತ್ತೇವೆ, ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಕೊರಗು ಇರ್ತದೆ. ಅದನ್ನು ಕ್ಷಮಿಸಲಿಕ್ಕೆ ಯೇಸು ಸ್ವಾಮಿ ನಮ್ಮನ್ನು ಕರೆಯುತ್ತಾರೆ. ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸೋಣ, ಅವರಲ್ಲಿ ನಾವು ಹೋಗೋಣ, ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಅವರು ದೇವರ ಮಕ್ಕಳಾಗಿ ನಮ್ಮನ್ನು ಮಾಡುತ್ತಾರೆ. ಅದೇ ಪ್ರಕಾರ ಅವರ ಸಹೋದರಿ ಆಗಿರುವಂಥ ಭಾಗ್ಯವನ್ನು ಕೂಡ ಅವರು ಕೊಡುತ್ತಾರೆ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ನಮಗೆ ಅವರು ಪಾಪದ ಕ್ಷಮೆಯನ್ನು ತಗೊಂಡು ಬಂದರು.
ಇದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕರ್ತರಾದ ದೇವರೇ, ಹಲವಾರು ಬಾರಿ ಈ ಮನುಷ್ಯ ಸ್ವಭಾವದಲ್ಲಿ ನಾವು ಜೀವಿಸುತ್ತಿರುವಾಗ ಹಲವಾರು ಬಾರಿ ನಾವು ಪಾಪಗಳನ್ನು ಮಾಡುತ್ತೇವೆ. ನಂತರ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಕೊರಗು ಇರುತ್ತದೆ. ಅಂಥ ಸಂದರ್ಭದಲ್ಲಿ ನಾವು ನಿಮ್ಮಲ್ಲಿ ಕ್ಷಮಾ ಯಾಚನೆ ಮಾಡಿದಾಗ ನೀವು ನಮ್ಮನ್ನು ಕ್ಷಮಿಸ್ತೀರಿ. ಪ್ರತ್ಯೇಕವಾಗಿ ಯೇಸು ಸ್ವಾಮಿ ನಮಗೆ ಕಥೋಲಿಕ ಸಭೆಯಲ್ಲಿ ಈ ಪಾಪ ನಿವೇದನೆಯ ಸಂಸ್ಕಾರವನ್ನು ಅವರು ನಮಗಾಗಿ ಸ್ಥಾಪನೆ ಮಾಡಿದ್ದಾರೆ. ನಾವು ಆ ಸಂಸ್ಕಾರದ ಮುಖಾಂತರ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು, ನಮ್ಮ ಪಾಪದಿಂದ ಬಿಡುಗಡೆಗೊಳ್ಳಲು ಬೇಕಾದಂಥ ವರಪ್ರಸಾದಗಳನ್ನು ನಮಗೆ ನೀಡಿರಿ. ಅದೇ ಪ್ರಕಾರ ಭೂಲೋಕದಲ್ಲಿ ಯಾರೆಲ್ಲ ಕೂಡ ಈ ಪಾಪದ ಭಾರದಿಂದ ಬಳಲುತ್ತಿದ್ದಾರೋ ಅವರನ್ನು ಕೂಡ ನೀವು ಆ ಪಾಪದಿಂದ ಮುಕ್ತಿಗೊಳಿಸಿರಿ ಎಂಬುದಾಗಿ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯನ್ನು ಮಾಡುತ್ತೇವೆ ನಿಮ್ಮ ಪುತ್ರರು ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.